ನಮಸ್ಕಾರ. ಈ ಒಂದು ಯೋಗಿಕ ಚಟುವಟಿಕೆಗಳು ಬೆನ್ನು ನೋವಿಗೆ ಬಹಳಷ್ಟು ಸಹಕಾರಿಯಾದಂಥ ಅಭ್ಯಾಸ ಕ್ರಮ. ಯಾಕೆ ಅಂತಂದರೆ ಇವತ್ತಿನ ಆಧುನಿಕ ಜೀವನದಲ್ಲಿ ನಮ್ಮ ಎಲ್ಲ ಕಾರ್ಯಗಳು ಮುಂದೆ ಬಾಗುವ ಕಾರ್ಯ ಆಗಿರುತ್ತೆ. ಅಂದರೆ ನಾವು ಯಾವುದೇ ದೈಹಿಕ ಶ್ರಮದ ಕಾರ್ಯಗಳನ್ನು ನಾವು ಮಾಡ್ತಾ ಇಲ್ಲ. ಇದು ನಮ್ಮ ಒಂದು ಗ್ರಾವಿಟೇಷನ್ ಲಾ ಅಂತ ಏನು ಕರಿತೀವಿ, ಅದರಿಂದ ಏನಾಗುತ್ತೆ, ನಮ್ಮ ದೇಹ ಮುಂದಕ್ಕೆ ಬಾಗ್ತಾ ಇರುತ್ತೆ. ನಾವು ಯಾವುದೇ ಹಿಂದಕ್ಕೆ ಬಾಗುವಂಥ ಚಟುವಟಿಕೆ ಮಾಡ್ತಾ ಇರಲ್ಲ. ಹಾಗಾಗಿ ನಮಗೇನಾಗ್ತಾ ಇದೆ, ಬೆನ್ನು ನೋವು ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಮಹಿಳೆಯರಿಗೆ ಇದು ತುಂಬ ಜಾಸ್ತಿ ಆದಂಥ ಒಂದು ಸಮಸ್ಯೆ. ಮೊದಲಿಗೆ ಬಹಳಷ್ಟು ಸಹಕಾರಿಯಾದಂಥ ಅಭ್ಯಾಸ ಅಂತಂದರೆ ಸೂರ್ಯ ನಮಸ್ಕಾರದ ಅಭ್ಯಾಸ. ಸೂರ್ಯ ನಮಸ್ಕಾರದ ಅಭ್ಯಾಸದಿಂದ ನಿಮ್ಮ ಎದೆಯ ಗೂಡು ಹಿಗ್ಗುತ್ತೆ, ಬೆನ್ನಿನ ಸ್ನಾಯುಗಳ ಅದರಲ್ಲೂ ನಮ್ಮ ಒಂದು ಬೆನ್ನು ಮಣಿಸರದ ಒಂದು ಅದರ ಮೇಲೆ ಬೀಳುವಂಥ ಒತ್ತಡವನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಒಂದು ಈ ಒಂದು ಬೆನ್ನು ನೋವಿನ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡಿ. ಅಲ್ಲ, ಇಲ್ಲಿ ಒಂದು ಸಣ್ಣ ಪರಿವರ್ತನೆ ಮಾಡಬೇಕು. ಈಗೇ ನೀವು ಸೂರ್ಯ ನಮಸ್ಕಾರ ನೋಡ್ತಾ ಇದ್ದರೆ ಇದನ್ನು ನಿಧಾನವಾಗಿ ಮಾಡಿ. ಪ್ರತಿಯೊಂದು ಹಂತದಲ್ಲಿ ಉಸಿರನ್ನ ತೆಗೆದುಕೊಂಡು ಮತ್ತು ಉಸಿರು ಬಿಡುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ಇದರಿಂದ ಬೆನ್ನು ನೋವು ನಿವಾರಣೆಗೆ ಹೆಚ್ಚು ಸೂಕ್ತ ಆಗುತ್ತೆ. ಮತ್ತು ಅರ್ಧಚಕ್ರಾಸನ, ದೇಹವನ್ನು ಅರ್ಧ ಮಾತ್ರ ಚಕ್ರದ ರೀತಿ ಮಾಡುವುದರಿಂದ ಭಾಗಿಸೋದ್ರಿಂದ ಆ ಒಂದು ಬೆನ್ನು ಮಣಿಸರದ ಹಿಗ್ಗುವಿಕೆ ಜಾಸ್ತಿ ಆಗುತ್ತೆ. ನಾವು ಆ ಒಂದು ಬೆನ್ನು ನೋವಿಂದ ಮುಕ್ತ ಆಗುವಂಥ ಒಂದು ಸಹಕಾರ ಅಥವಾ ಸಹಾಯ ಇದರಿಂದ ಅನುಕೂಲ ಆಗುತ್ತೆ. ಇನ್ನು ಅರ್ಧ ಉಷ್ಟ್ರಾಸನ, ಮಂಡಿ ಮೇಲೆ ಕುಳಿತು ನಾವು ಹಿಂದಕ್ಕೆ ಬಾಗ್ತೀವಿ, ಅರ್ಧ ಬಾಗ್ತೀವಿ. ಹಾಗೆ ಪೂರ್ಣ ಕೈಗಳು ನೋಡಿ ಹಿಂದೆ ತೊಳ್ತಾ ಇದ್ದೀವಲ್ಲ, ಆ ರೀತಿ ಕೈನ ಹಿಂದೆ ಪೂರ್ಣ ತೆಗೆದುಕೊಂಡು ಪೂರ್ಣವಾಗಿ ಬಾಗ್ತೀವಿ. ಈ ಅರ್ಧ ಉಷ್ಟ್ರಾಸನ ಮತ್ತು ಪೂರ್ಣ ಉಷ್ಟ್ರಾಸನ ನಮ್ಮ ಒಂದು ಬೆನ್ನು ನೋವಿನ ನಿವಾರಣೆ ಮಾಡಿಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದೊಂದು ಸೌಂದರ್ಯ ವರ್ಧಕ ಆಸನವೂ ಹೌದು. ಇನ್ನು ಇದ್ರ ಜೊತೆಗೆ ನಾವು ಮಾಡಬಹುದಾದಂಥ ಅಭ್ಯಾಸ ಕ್ರಮ ಅಂತಂದರೆ ಅರ್ಧ ಭುಜಂಗಾಸನ. ಇಲ್ಲಿ ಅರ್ಧ ಭುಜಂಗಾಸನ ನೀವು ನೋಡ್ತಾ ಇದ್ದೀರಿ, ಈ ಒಂದು ಮೊಣಕೈಯನ್ನು ಮತ್ತು ಹಸ್ತವನ್ನು ಕೆಳಗಡೆ ಇಟ್ಟಿದೆ. ಭುಜವನ್ನು ನಾವು ಹಿಗ್ಸಿದ್ದೀವಿ, ಇದು ನಾಭಿವರೆಗೆ ಮಾತ್ರ ಹಿಗ್ಸಿದ್ದೀವಿ. ಹಾಗಾಗಿ ಈ ಭುಜಂಗಾಸನದಿಂದ ನಿಮ್ಮ ಒಂದು ಏನು ಬೆನ್ನು ನೋವಿನ ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ಭುಜಂಗಾಸನ ಎರಡನೇ ವಿಧಾನದಲ್ಲೂ ಮಾಡಬಹುದು. ಈಗ ನೀವು ಏನು ನೋಡ್ತಾ ಇದ್ದೀರಿ, ಇದು ಪೂರ್ಣವಾಗಿ ದೇಹವನ್ನು ಹಿಗ್ಗಿಸ್ತಾ ಇದ್ದೀವಿ, ಈಗ ಸಂಪೂರ್ಣ ಕೈಯನ್ನು ನೇರ ಮಾಡಿಕೊಂಡಿದ್ದೀವಿ. ಇದು ಸಹ ಬೆನ್ನು ನೋವಿಗೆ ತುಂಬ ಸಹಕಾರಿಯಾದಂಥ ಅಭ್ಯಾಸ. ಇದಲ್ಲದೆ ನಾವು ಈ ಒಂದು ಧನುರಾಸನ, ಬಿಲ್ಲಿನ ಆಕಾರದಲ್ಲಿ ದೇಹವನ್ನು ಹಿಗ್ಸೋದ್ರಿಂದ ಅದು ಖಂಡಿತವಾಗಲೂ ನಿಮ್ಮ ಒಂದು ಬೆನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇದಲ್ಲದೆ ನಾವು ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಸೇತುಬಂಧಾಸನ. ಸೇತುಬಂಧಾಸನ ಇಟ್ಸ್ ಜಸ್ಟ್ ಲೈಕ್ ಎ ಬ್ರಿಡ್ಜ್ ಪೋಸ್ ಅಂತಂದರೆ ಸೇತುವೆ ಆಕಾರದಲ್ಲಿ ಇದು ಕಾಣೋದ್ರಿಂದ ಸೇತುಬಂಧಾಸನ ಅಂತ ಕರಿತೀವಿ. ಬೆನ್ನನ್ನು ಮೇಲಕ್ಕೆ ನಾವು ಪುಷ್ ಮಾಡೋದ್ರಿಂದ ಸೊಂಟದ ಭಾಗಕ್ಕೆ ಒಂದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಬೆನ್ನು ನೋವು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಚಕ್ರಾಸನ, ನಾವು ಮಲಗಿದ್ದಂಗೆ ನಾವು ಕಾಲುಗಳನ್ನು ಮಡಿಸಿ ಮತ್ತು ಹಸ್ತವನ್ನು ನಮ್ಮ ಭುಜದ ಪಕ್ಕದಲ್ಲಿ ಇಟ್ಟು ಇಡೀ ದೇಹವನ್ನು ಮೇಲಕ್ಕೆ ಹಿಗ್ಗಿಸ್ತಾ ಇದ್ದೀವಿ. ಹಾಗಾಗಿ ಚಕ್ರಾಸನ ಈ ಒಂದು ಬೆನ್ನು ನೋವಿಗೆ ಸೂಕ್ತವಾದಂಥ ಆಸನ. ಇದೆಲ್ಲದರ ನಂತರ ನಾಡಿಶೋಧನ ಪ್ರಾಣಾಯಾಮ. ದೇಹದ 36,000 ನಾಡಿಗಳು ಬಲಭಾಗ, 36,000 ನಾಡಿಗಳು ಎಡಭಾಗ, ಅದನ್ನು ಶುದ್ಧೀಕರಿಸಲಿಕ್ಕೆ ಇದೊಂದು ನಾಡಿಶೋಧನ ಪ್ರಾಣಾಯಾಮ ತುಂಬ ಅನುಕೂಲ ಆದಂಥ ಅಭ್ಯಾಸ. ಹಾಗೆಯೇ ಈ ಒಂದು ಅಭ್ಯಾಸದ ನಂತರ ಧ್ಯಾನ ಮಾಡೋದನ್ನು ಮರಿಬೇಡಿ. ಧ್ಯಾನ ಬೆನ್ನನ್ನು ನೇರ ಇಟ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ಇದರಿಂದ ನಿಮ್ಮ ಒಂದು ಮನಸ್ಸಿನ ಪ್ರಶಾಂತತೆ ಜಾಸ್ತಿ ಆಗುತ್ತೆ, ಚೈತನ್ಯ ಮೂಡುತ್ತೆ, ಮುಂದಿನ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಂದ ಮುಕ್ತ ಆಗಲಿಕ್ಕೆ ಮನಸ್ಸನ್ನು ಸಿದ್ಧ ಮಾಡುತ್ತೆ. ಇದಾದಂಥ ಶವಾಸನವನ್ನು ಮಾಡೋದನ್ನು ಮರಿಬೇಡಿ. ಶವಾಸನ ಒಂದು ಸಂಪೂರ್ಣ ಚೈತನ್ಯವನ್ನು ನೀಡುವಂಥ ಯೋಗಿಕ ಅಭ್ಯಾಸ. ಹಾಗಾಗಿ ಕನಿಷ್ಠ 4-5 ನಿಮಿಷಗಳ ಕಾಲ ಆದರೂ ನೀವು ಶವಾಸನವನ್ನು ಮಾಡಬೇಕು. ಇದರಿಂದ ನಮ್ಮ ಈ ಒಂದು ಏನು ನಾವು ಅಭ್ಯಾಸ ಮಾಡ್ತಾ ಇದ್ವಿ, ಇದರಿಂದ ಖಂಡಿತವಾಗಲೂ ನಿಮಗೆ ಬೆನ್ನು ನೋವು ಕಡಿಮೆ ಆಗೋದ್ರಲ್ಲದೆ ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ಚಟುವಟಿಕೆ ಜಾಸ್ತಿ ಆಗುತ್ತೆ, ಮನಸ್ಥೈರ್ಯ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಧನ್ಯವಾದಗಳು. ನಮಸ್ಕಾರ.